ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಎಲ್ಲರೂ ಕೂಡ ಬೇಕರಿಗಳಲ್ಲಿ ತಿಂದೇ ಇರ್ತೀರ ಮಸಾಲ ಬ್ರೆಡ್ ಟೋಸ್ಟು. ಅದನ್ನು ಇವತ್ತು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಸ್ಟೌವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಟೀಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 1/4 ಟೀಸ್ಪೂನ್ ಸಾಸಿವೆ ಮತ್ತು 1/4 ಟೀಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನಿಲ್ಲಿ 1 ಹಸಿಮೆಣಸಿನ್ಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ, ಏಕೆಂದರೆ ಚಿಕ್ಕ ಮಕ್ಕಳು ಏನಾದರೂ ತಿಂದರೆ ಖಾರ ಇರುತ್ತೆ, ಹಾಗಾಗಿ ಖಾರದ ಅಂಶ ಹೋಗೋವರೆಗೂ ನಾವು ಅದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ 1 ದೊಡ್ಡ ಗಾತ್ರದ ಈರುಳ್ಳಿನ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು 1 30 ಸೆಕೆಂಡು ಬಾಡಿಸ್ಕೊಳ್ಳೋಣ. ತುಂಬ ಸಾಫ್ಟ್ ಆಗೋದು ಬೇಡ, ನಮಗೆ ಕ್ರಂಚಿ ಆಗಿದ್ರೇ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ 1 ಕ್ಯಾಪ್ಸಿಕಮ್ಮು, ಹಾಗೆ 1 ಕ್ಯಾರೆಟು. ನಾನಿಲ್ಲಿ ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಜೊತೆಗೆ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ. ಇದೆರಡನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ಅಷ್ಟೇ 1 30 ಸೆಕೆಂಡು ಬಾಡಿಸ್ಕೊಳ್ಳೋಣ. ನಮಗೆ ಇಲ್ಲಿ ತರಕಾರಿಗಳದ್ದು ಜಸ್ಟ್ ಹಸಿ ವಾಸನೆ ಹೋದರೆ ಸಾಕು, ತುಂಬ ಸಾಫ್ಟಾಗಿ ಬೇಯಿಸೋ ಅವಶ್ಯಕತೆ ಇಲ್ಲ. ಇವಾಗ ಇದರೊಳಗಡೆ ನಾನಿಲ್ಲಿ ಎಲೆಕೋಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಿಪ್ಸ್ ಸ್ಲೈಸರ್ ಬರುತ್ತಲ್ಲ, ಅದರಲ್ಲಿ ಈ ರೀತಿ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ. ನಾನು ತುರಿದಿಲ್ಲ ಎಲೆಕೋಸನ್ನು. ಈ ರೀತಿ ಸ್ಲೈಸಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಅಷ್ಟೇ 1 30 ಸೆಕೆಂಡು ಬಾಡಿಸ್ಕೊಳ್ಳೋಣ. ನೀವು ಒಂದೊಂದು ತರಕಾರಿ ಹಾಕಿದ್ಮೇಲೂ ಕೂಡ 1 30 ಸೆಕೆಂಡು ಬಾಡಿಸ್ಕೊಂಡ್ರೆ ಸಾಕಾಗತ್ತೆ. ಇದರೊಳಗಡೆ 1 ಮೀಡಿಯಮ್ ಸೈಜ್ ಟೊಮೊಟೊನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಇಲ್ಲಿ ಟೊಮೊಟೊ ಮ್ಯಾಶ್ ಆಗೋ ಅವಶ್ಯಕತೆ ಇಲ್ಲ, ಇದನ್ನು ಕೂಡ 1 30 ಸೆಕೆಂಡ್ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1/4 ಟೀಸ್ಪೂನಷ್ಟು ಚಾಟ್ ಮಸಾಲ ಪೌಡರ್, 1/4 ಟೀಸ್ಪೂನಷ್ಟು ಜೀರಿಗೆ ಪೌಡರ್, 1/4 ಟೀಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆದಮೇಲೆ ನಮಗೆ ಖಾರ ನೋಡಿಕೊಂಡು ನಾನಿಲ್ಲಿ 1/4 ಟೀಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸ್ಪೈಸಿ ಇಷ್ಟ ಆಗುತ್ತೆ ಅನ್ನೋದಾದರೆ ನೀವು ನಾನು 1 ಹಸಿಮೆಣಸಿನ್ಕಾಯಿ ಹಾಕಿರೋ ಜಾಗದಲ್ಲಿ ಇನ್ನೊಂದು ಹಾಕ್ಕೊಳ್ಬೋದು. ಮಕ್ಕಳಿಗೇನಾದರೂ ಕೊಡೋದಾದರೆ ಹಸಿಮೆಣಸಿನ್ಕಾಯಿನ ಕಡಿಮೆ ಮಾಡಿಬಿಟ್ಟು ಈ ರೀತಿ ಖಾರದ ಪುಡಿ ಹಾಕ್ಕೊಳ್ಳಿ. ಇವಾಗ ನಾವೇನು ಸ್ಪೈಸಸ್ ಹಾಕ್ಕೊಂಡಿದ್ದೀವಿ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಈ ತರಕಾರಿ ಒಳಗಡೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾನು ಲಾಸ್ಟಲ್ಲಿ ಇಲ್ಲಿ 1 ಟೇಬಲ್ಸ್ಪೂನಷ್ಟು ಟೊಮೊಟೊ ಸಾಸ್ನ ಹಾಕ್ತಾ ಇದ್ದೀನಿ. ಟೊಮೊಟೊ ಸಾಸ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೇನಾದರೂ ಕೊಡೋದಾದರೆ ಅವ್ರಿಗೆ ಖಾರ ಗೊತ್ತಾಗಲ್ಲ ಈ ರೀತಿ ಹಾಕೋದ್ರಿಂದ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಟೊಮೊಟೊ ಸಾಸ್ ಹಾಕಿದ್ಮೇಲೆ ನಾನು 1/30 ಸೆಕೆಂಡು ಬಾಡಿಸ್ಕೊಂಡಿದ್ದೀನಿ. ಇವಾಗ ಟಾಪಿಂಗ್ ಇದು ರೆಡಿಯಾಗಿದೆ. ಇದನ್ನು ನಾನು ಸ್ಟೌವ್ ಸ್ವಿಚ್ ಆಫ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಇವಾಗ ಸ್ಟೌವ್ ಮೇಲೆ ನಾನಿಲ್ಲೊಂದು ದೋಸೆ ತವ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಗ್ರಿಲ್ ಆ ಥರ ಏನಾರು ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಇದಕ್ಕೆ ನಾನಿಲ್ಲಿ ಬೆಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಬೆಣ್ಣೆ ಇಲ್ಲ ಅಂದರೆ ತುಪ್ಪ, ಎಣ್ಣೆ ಏನು ಬೇಕಾದರೂ ಯೂಸ್ ಮಾಡ್ಬೋದು. ಆದರೆ ನಿಮಗೆ ಒರಿಜಿನಲ್ ಟೇಸ್ಟ್ ಬರಬೇಕು ಅಂದರೆ ನೀವು ಬೆಣ್ಣೆ ಹಾಕಿದ್ರೇ ಅದು ನಿಮಗೆ ಒರಿಜಿನಲ್ ಟೇಸ್ಟ್ ಗೊತ್ತಾಗೋದು. ಜೊತೆಗೆ ನಾನಿಲ್ಲಿ 1-2 ಬ್ರೆಡ್ ಸ್ಲೈಸಸ್ ಕೂಡ ಇದ್ರ ಮೇಲೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ದೊಡ್ಡ ಸೈಜ್ದು ತೊಗೊಂಡಿದ್ದೀನಿ ಬ್ರೆಡ್ಡು. ಹಾಗೆ ಅದ್ರ ಮೇಲೆ ಕೂಡ ಈ ರೀತಿ ಬೆಣ್ಣೆನ ಅಪ್ಲೈ ಮಾಡ್ಕೊಳ್ಳೋಣ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ನಮಗೆ. ನಮಗೆ ಇದು ಸ್ವಲ್ಪ ಕ್ರಿಸ್ಪ್ ಆಗಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬ್ರೆಡ್ ಸ್ಲೈಸಸ್ಸು. ಇವಾಗ ಇದ್ರ ಮೇಲ್ಗಡೆ ನಾವು ಟಾಪಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ರೀತಿ ಒಂದು ಸ್ಪೂನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಾನು ತೋರಿಸಿರೋ ಅಂಥ ಮೆಜರ್ಮೆಂಟು ಸುಮಾರು ನಮಗೆ 6-7 ಬ್ರೆಡ್ ಪೀಸ್ಗೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೋದು. ಇದೇ ರೀತಿಯಾಗಿ ಮಿಕ್ಕಿರೋ ಟಾಪಿಂಗ್ ಕೂಡ ಎಲ್ಲ ಬ್ರೆಡ್ ಪೀಸಸ್ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿ ತಿನ್ನೋದಕ್ಕೆ ಸರ್ವ್ ಮಾಡಿ. ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬೆಳಗಿನ ಟೈಮ್ ತಿಂಡಿಗೂ ಕೊಡ್ಬೋದು, ಅಥವಾ ಲಂಚ್ ಬಾಕ್ಸ್ಗೆ ಕೊಟ್ರೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ತರಕಾರಿಗಳೆಲ್ಲ ಹಾಕಿರೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ನಿಮಗೆ ಸಿಗ್ತೀನಿ ಇನ್ನೊಂದು ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.